ಏನೋ ಇದು ನೋಡ್ರ ಈ ಸೌಂದರ್ಯ, ಪ್ರಕೃತಿ ಸೌಂದರ್ಯ ಪಾಠಶಾಲೆ ಹಿಂಗಿದೆ ಅಂದ್ರೆ ಯಾವ ದೊಡ್ಡ ದೊಡ್ಡ ಸ್ಕೂಲ್ಗಳಲ್ಲಿ ಈ ರೀತಿ ವಾತಾವರಣ, ಈ ರೀತಿ ಜರಿ, ಈ ರೀತಿ ನೀರಿನ ಹರಿವು, ಬಯಲ ನಡುವೆ ಪಾಠಶಾಲೆ ಹೆಂಗಿರುತ್ತೆ, ಕಾಂಕ್ರೀಟ್ ನಡುವೆ ಪಾಠಶಾಲೆ ಹೆಂಗಿರುತ್ತೆ, ಇದೋ ಪಾಠಶಾಲೆ ನಿಜವಾದ ಪ್ರಹ್ಲಾದನ ಪಾಠಶಾಲೆ, 12 ಲಕ್ಷ ವರ್ಷಗಳ ಹಿಂದಿನ ಪಾಠಶಾಲೆ, ಶುಕ್ರಾಚಾರ್ಯರು ವಿದ್ಯೆ ಹೇಳಿದ ಪಾಠಶಾಲೆ, ಸೌಂದರ್ಯಕ್ಕೆ ಮಾರು ಹೋಗ. ಧನ್ಯವಾದ ಅಹೋರಾತ್ರ. ಏಕಾಂಗಿ ಅವನಿರುವವರೆಗೆ, ಅವನಿರುವನೆಂದಿಗೂ ನೀನಿರುವವರೆಗೆ, ನೀನಲ್ಲ ಏಕಾಂಗಿ ಅವನಿರುವವರೆಗೆ, ಅವನಿರುವನೆಂದಿಗೂ ನೀನಿರುವವರೆಗೆ, ನಿಂದೆಲ್ಲವೆಂದಾಗ ಅವನಲ್ಲ ನಿನಗೆ, ನಿಂದಲ್ಲವೆಂದಾಗ ಅವನಲ್ಲ ನಿನಗೆ, ನಿಂದಲ್ಲವೆಂದಾಗ ಅವನಲ್ಲ ನಿನಗೆ, ನಿಂದಲ್ಲವೆಂದಾಗ ಅವನಲ್ಲ ನಿನಗೆ, ನೀನಲ್ಲ ಏಕಾಂಗಿ ಅವನಿರುವವರೆಗೆ, ಅವನಿರುವನೆಂದಿಗೂ ನೀನಿರುವವರೆಗೆ. ಅವನಿರುವ ಕಲ್ಲಲ್ಲ ಅವನು, ನಿನ್ನಲ್ಲೂ ಅವನಿರುವ ನೀನಲ್ಲ ಅವನು, ಕಲ್ಲಲ್ಲಿ ಅವನಿರುವ ಕಲ್ಲಲ್ಲ ಅವನು, ನಿನ್ನಲ್ಲೂ ಅವನಿರುವ ನೀನಲ್ಲ ಅವನು, ಅವನಿಂದ ಜಗವೆಲ್ಲ ಜಗವಲ್ಲ ಭಗನು, ಅವನಿಂದ ಜಗವೆಲ್ಲ ಜಗವಲ್ಲ ಭಗನು, ಅವನಿಂದ ಜಗವೆಲ್ಲ ಜಗವಲ್ಲ ಭಗನು, ನೀನಲ್ಲ ಏಕಾಂಗಿ ಅವನಿರುವವರೆಗೆ, ಅವನಿರುವನೆಂದಿಗೂ ನೀನಿರುವವರೆಗೆ, ಅವನಿರುವನೆಂದಿಗೂ ನೀನಿರುವವರೆಗೆ, ಅವನಿರುವನೆಂದಿಗೂ ನೀನಿರುವವರೆಗೆ. ಪ್ರೀತಿಗಾವರಿಸಿದ ದ್ವೇಷವೆಂಬ ಮಲಿನಕ್ಕೆ ಮೌನವಿಸ್ತಾನ, ಮೌನವಿಸ್ತಾನ. ದೇಶಕಾವರಿಸಿದ ದ್ರೋಹವೆಂಬ ಮಲಿನಕ್ಕೆ, ದೇಶಕಾವರಿಸಿದ ದ್ರೋಹವೆಂಬ ಮಲಿನಕ್ಕೆ ಕಾಯಕವಿಸ್ತಾನ, ಕಾಯಕವಿಸ್ತಾನ. ಪ್ರೀತಿಗಾವರಿಸಿದ ದ್ವೇಷವೆಂಬ ಮಲಿನಕ್ಕೆ ಮೌನವೇ ಸ್ನಾನ, ಮೌನವೇ ಸ್ನಾನ.
ಮಾತಿಗ ಬರಿಸಿದ ಅಪನಂಬಿಕೆ ಎಂಬ ಮಲಿನಕೆ ಭಜನೆಯ ಸ್ನಾನ ಭಜನೆಯ ಸ್ನಾನ ಧರೆಗ ಬರಿಸಿದ ಸರ್ವ ಮಾಲಿನ್ಯಕು ಸಮಯವೇ ಸ್ನಾನ ಸಮಯವೇ ಸ್ನಾನ ವ್ಯಾಧಿ ಕೊಳೆ ನಾಶಕ್ಕೆ ನದಿವನೌಷಧಿಯ ಸ್ನಾನ ಇಲ್ಲಿ ತುಂಬಾ ದುರ್ಘಟನೆಗಳು ನಡೆದಿದೆ. ಪ್ರಹ್ಲಾದನ್ನ ಮೇಲಿಂದ ಹಾಕಿರೋದು, ಪ್ರಹ್ಲಾದನ್ನ ಸುಟ್ಟಿರೋದು ಇಲ್ಲೇ, ಪ್ರಹ್ಲಾದನ್ನ ಬೆಂಕಿಲಿ ಹಾಕಿರೋದು ಇಲ್ಲೇ, ಪ್ರಹ್ಲಾದನ್ನ ಹಾವುಗಳು ಶುಕ್ರಾಚಾರ್ಯನಿಗೆ ಸತ್ತೋಗಿರೋನ್ ಬದುಕಿಸೋ ವಿದ್ಯೆ ಬರುತ್ತೆ. ಕಡೆಗೆ ರಾಕ್ಷಸರೆಲ್ಲ ಅವನ್ನ ತುಂಡು ತುಂಡು ಮಾಡಿ ಬೆಂಕಿ ಹಚ್ಚಿ ಭಸ್ಮ ಮಾಡಿ ಆ ಭಸ್ಮನ ಸುರಾಪಾನದಲ್ಲಿ ಹಾಕಿ ಶುಕ್ರಾಚಾರ್ಯ ಕುಡಿಸ್ಬಿಡ್ತಾರೆ. ಅದ್ ಹೆಂಗ್ ಬದುಕಿಸ್ತಾನೆ, ಇವನೇ ಸುತ್ತೋಬೇಕಲ್ಲ ಹೊಟ್ಟೆ ಒಳಗೆ ಹಾಕಿ ಹೋಗಿ. ಅವಾಗ ಶುಕ್ರಾಚಾರ್ಯ ನೋಡ್ತಾನೆ ಹೊಟ್ಟೆ ಒಳಗಿದ್ದಾನೆ ಕಾಕ, ಅವನ್ನ ಬದುಕಿಸ್ರೆ ಇವನ್ ಸಾಯ್ತಾನೆ, ಇವನ್ನ ಬದುಕಿಸಬೇಕು ಅಂದ್ರೆ ಅವನು ಬದುಕಲೇ ಇದ್ರೆ ನಾನು ಬಿಡದೇ ಇಲ್ಲ ಅಂತಾಳೆ ಮಗಳು. ಅದಕ್ಕೆ ಅವನು ಫಸ್ಟ್ ಆ ವಿದ್ಯೆನ ಅವನಿಗೆ ಕಲಿಸಿ ಅವನ್ನ ಬದುಕಿಸಿ ಇವನ್ ಸತ್ತೋಗಿ ಮತ್ತೆ ಇವನ್ ಆಚೆ ಬಂದು ಅವನ್ನ ಬದುಕಿಸ್ತಾನೆ. ಅದು ನಡೆದಿರೋ ಘಟನೆ ಇಲ್ಲಿ. ಸಂಜೀವಿನಿ ಇತ್ತು, ಮೃತ ಸಂಜೀವಿನಿ ಇತ್ತು, ಮೃತ ಸಂಜೀವಿನಿ ಚೆನ್ನ ನೋಡ. ವೈಷ್ಣವರು ಒಂದು ಕಡೆ ಆಗ್ಬಿಟ್ರು, ಶೈವರು ಒಂದು ಕಡೆ ಆಗ್ಬಿಟ್ರು. ಶೈವರಲ್ಲಿ ನವಗ್ರಹ ಟೆಂಪಲ್ ಇದೆ ತಮಿಳ್ನಾಡಲ್ಲಿ, ಯಾವ ಗ್ರಹಕ್ಕೆ ಯಾವ ಶಿವನಿಗೆ ಹೋದ್ರೆ ಒಳ್ಳೇದು ಅಂತ ಹಿಂಗೆ ಅವರವರು ಅವರು ಇದು ವೈಷ್ಣವರಲ್ಲಿ ಇವರು ಕೊಳೆನಾಶಕ್ಕೆ ನದಿವನೌಷಧಿಯ ಸ್ನಾನ ಮೌನವೇ ಸ್ನಾನ ಕಾಯಕವೇ ಸ್ನಾನ ಭಜನೆಯೇ ಸ್ನಾನ ಸಮಯವೇ ಸ್ನಾನ ಈ ಗುಟ್ಟನು ತಿಳಿದವರು